ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಸಮಾಜ ವಿಜ್ಞಾನದ ಅತ್ಯಂತ ಪ್ರಮುಖ ಅಧ್ಯಯನವನ್ನ ನಾವು ಈಗ ನೋಡಬೇಕಾಗಿದೆ. ಸೊ ಅಧ್ಯಯನ ಯಾವುದಪ್ಪ ಅಂದ್ರೆ ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ. ಇದು ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವವಾದಂತಹ ವಿಷಯ ಮತ್ತು ಮಹತ್ವವಾದಂತಹ ಅಧ್ಯಾಯ ಅಂತ ನಾವು ಹೇಳಬಹುದು. ಯಾಕಂದ್ರೆ ಇವತ್ತು ಭಾರತ ಸ್ವಾತಂತ್ರ್ಯವನ್ನ ಪಡ್ಕೊಂಡು ಒಂದು ಅಭಿವೃದ್ಧಿಯನ್ನ ಹೊಂದುತ್ತಿರುವಂತಹ ಸಾಲಿನಲ್ಲಿ ಇದೆ ಅಂತಂದ್ರೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ತ್ಯಾಗದ ಪ್ರತೀಕವಾಗಿ ನಾವಿವತ್ತು ಸ್ವಾತಂತ್ರ್ಯವನ್ನ ಪಡ್ಕೊಂಡಿದೀವಿ ಅನ್ನೋದನ್ನ ನೋಡ್ಬೋದು. ಇವತ್ತು ಸ್ವಾತಂತ್ರ್ಯವಾಗಿ ನಾವು ಬದುಕ್ತಾ ಇದೀವಿ, ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದಕ್ಕೆ ಪ್ರಮುಖವಾದಂತಹ ವಿಷಯಗಳು ಏನಿತ್ತು, ಅಲ್ಲಿದ್ದಂತಹ ಘಟನೆಗಳು ಏನಿತ್ತು, ಅಲ್ಲಿ ಏನೆಲ್ಲ ಯಾವ ರೀತಿಯಾದಂತಹ ಒಂದು ಸಂಘಟನೆಗಳು ಆಗಿತ್ತು, ಜೊತೆಗೆ ಎಷ್ಟೆಲ್ಲ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನ ಈ ಒಂದು ಸ್ವಾತಂತ್ರ್ಯಕ್ಕೆ ಅರ್ಪಣೆ ಮಾಡ್ಕೊಂಡ್ರು ಅನ್ನೋದನ್ನ ತಿಳ್ಕೋಬೇಕಾದಂತಹ ಅತ್ಯಂತಹ ಪ್ರಮುಖವಾದ ವಿಷಯ. ಅದರಿಂದ ಭಾರತದ ಇತಿಹಾಸದ ಒಂದು ಪ್ರಮುಖ ಅಧ್ಯಾಯಗಳ ಸಾಲಿನಲ್ಲಿ ಈ ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ ಅನ್ನೋದು ಮಹತ್ವದ ಪಾತ್ರವನ್ನ ವಹಿಸುತ್ತೆ ವಿದ್ಯಾರ್ಥಿಗಳೇ. ಅದೇನಪ್ಪ ಹಾಗಾದ್ರೆ, ಏನಿದೆ ಈ ಅಧ್ಯಯನದಲ್ಲಿ? ಗಾಂಧಿ ಯುಗ, ಗಾಂಧೀಜಿ ಭಾರತದಲ್ಲಿ ಒಂದು ಸ್ವಾತಂತ್ರ್ಯದ ಹೋರಾಟವನ್ನ ಪ್ರಾರಂಭ ಮಾಡ್ಬೇಕಾದ್ರೆ ಪ್ರಮುಖವಾದಂತಹ ಯಾವ ರೀತಿಯಾದಂತಹ ಒಂದು ನಿಲುವನ್ನ ಹೊಂದಿದ್ರು, ಅವರ ಹೋರಾಟದ ಒಂದು ದಾರಿ ಯಾವ ರೀತಿ ಇತ್ತು, ಲಕ್ಷಾಂತರ ಜನ ಗಾಂಧಿಯನ್ನ ಹಿಂಬಾಲಿಸಿದ್ರು ಅಂದ್ರೆ ಗಾಂಧಿ ಅವರ ಪಾತ್ರ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕು. ಮತ್ತೊಂದು ರಾಷ್ಟ್ರೀಯ ಹೋರಾಟ. ಹಲವಾರು ಮಹಾನ್ ನಾಯಕರುಗಳು ಭಾರತದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ತನು ಮನ ಧನವನ್ನ ಅರ್ಪಣೆ ಮಾಡ್ಕೊಂಡಿರೋದನ್ನ ನಾವು ನೋಡ್ಬೇಕು. ಈ ಎಲ್ಲಾ ಒಂದು ವ್ಯಕ್ತಿಗಳ ಒಂದು ಜೀವನ ಚರಿತ್ರೆ ನಮ್ಮ ಒಂದು ಜೀವನದ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರ್ಬೇಕು ಈ ಅಧ್ಯಯನದ ನಂತರದಲ್ಲಿ ಅನ್ನೋದನ್ನ ಇಲ್ಲಿ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ಸೊ ಹಾಗಾದ್ರೆ ಈ ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ ಈ ಅಧ್ಯಯನದಲ್ಲಿ ಯಾವ ವಿಷಯಗಳನ್ನು ನಾವು ನೋಡ್ಬೋದು? ನೋಡಿ ಮಕ್ಕಳೇ, ಈ ಅಧ್ಯಯನದಲ್ಲಿ ತಿಳಿಯುವಂತಹ ಪ್ರಮುಖ ಅಂಶಗಳು ಏನಿದೆ ಅಂದ್ರೆ ಇದು ಅತ್ಯಂತಹ ವಿಸ್ತಾರವಾದಂತಹ ಅಧ್ಯಾಯ. ಯಾಕಂದ್ರೆ ಇಲ್ಲಿ ಮೊದಲು ಗಾಂಧೀಜಿಯವರು ಭಾರತಕ್ಕೆ ಆಗಮನದಿಂದ ಅವರ ಬಾಲ್ಯ ಜೀವನದಿಂದ ಹಿಡಿದು 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಬರೋವರೆಗೂ ಕೂಡ ಏನೆಲ್ಲಾ ಘಟನೆಗಳಾಯ್ತು ಅನ್ನೋದನ್ನ ನಾವಿಲ್ಲಿ ತಿಳ್ಕೊತಾ ಹೋಗ್ತೇವೆ. ಸೊ ಅದರಿಂದ ಮೊದಲನೇದಾಗಿ ಈ ಅಧ್ಯಯನದಲ್ಲಿ ತಿಳಿಯುವಂತಹ ಅಂಶಗಳು ಗಾಂಧೀಜಿಯವರ ಜೀವನ, ಅವರ ಬಾಲ್ಯ ಜೀವನ ಹೇಗಿತ್ತು, ಅವರ ಒಂದು ಬಾಲ್ಯ ಜೀವನದಲ್ಲಿ ಅವರ ಒಂದು ಎಜುಕೇಶನ್ ಶಿಕ್ಷಣವನ್ನ ಎಲ್ಲಿ ಪಡ್ಕೊಂಡ್ರು, ಜೊತೆಗೆ ಹೈಯರ್ ಎಜುಕೇಶನ್ ಉನ್ನತವಾದಂತಹ ಶಿಕ್ಷಣಕ್ಕೆ ಎಲ್ಲಿಗೆ ಹೋಗಿದ್ರು, ಯಾವ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದ್ರು ಅನ್ನೋದನ್ನ ನಾವಿಲ್ಲಿ ತಿಳ್ಕೊತೇವೆ. ಇನ್ನು ಎರಡನೇದು ಮಕ್ಕಳೇ, ಭಾರತದಲ್ಲಿ ಗಾಂಧೀಜಿಯವರ ಆರಂಭಿಕ ಹೋರಾಟ, ಪ್ರಾರಂಭದಲ್ಲಿ ಎಲ್ಲಿ ಆರಂಭ ಮಾಡಿದ್ರು ಸ್ವಾತಂತ್ರ್ಯ ಹೋರಾಟವನ್ನ, ಯಾವ ರೀತಿಯಾದಂತಹ ಹೋರಾಟಕ್ಕೆ ಅವರು ಅವರಿಗೆ ಪ್ರೇರೇಪಣೆ ನೀಡಿದಂತಹ ಪ್ರಮುಖ ಅಂಶಗಳು ಏನು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಮೂರನೇದಾಗಿ ಪ್ರಮುಖವಾದಂತಹ ವಿಷಯ ಗಾಂಧಿಯವರ ಅತಂಸತ್ವದ ಸಾಧನೆಗಳು ಅಂತ ಕರೀತೇವೆ. ಪ್ರಮುಖವಾಗಿ ಗಾಂಧೀಜಿಯವರ ಕಾನ್ಸೆಪ್ಟ್ ಏನಾಗಿತ್ತಪ್ಪ ಅಂದ್ರೆ ಮೂರು ಒಂದು ವೆಪನ್ಸ್, ಅಸ್ತ್ರಗಳನ್ನ ಬಳಸಿದ್ರು. ಆ ಅಸ್ತ್ರಗಳು ಯಾವ್ದಪ್ಪ ಅಂದ್ರೆ ಒಂದು ಸತ್ಯಾಗ್ರಹ, ಮತ್ತೊಂದು ಅಹಿಂಸೆ. ಈ ಪ್ರಮುಖವಾದಂತಹ ಅಸ್ತ್ರಗಳು ಈ ಒಂದು ಸ್ವಾತಂತ್ರ್ಯದ ಹೋರಾಟಕ್ಕೆ ಸಾಕಷ್ಟು ಪ್ರೇರೇಪಣೆ ನೀಡಿದಂತಹ ಅಂಶಗಳು ಅಂತ ನಾವಿಲ್ಲಿ ನೋಡ್ಬೋದು. ಇನ್ನು ಇತಿಹಾಸದ ಅತ್ಯಂತ ದೊಡ್ಡ ಘೋರ ದುರಂತ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ. ಇದು ಭಾರತೀಯರನ್ನ ಬಡಿದೆಬ್ಬಿಸಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯನ್ನ ನೀಡಿದಂತಹ ಘಟನೆ ಅಂತ ನಾವಿಲ್ಲಿ ಹೇಳ್ಬೋದು. ಸಾವಿರಾರು ಜನ ಈ ಒಂದು ಭಾರತೀಯರು ಈ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದಲ್ಲಿ ತಮ್ಮ ಜೀವನವನ್ನೇ ಮುಡಿಪಾಗಿಡ್ತಾರೆ. ಅದರ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೇವೆ. ಮತ್ತೊಂದು ಮುಸ್ಲಿಮರ ಪರವಾಗಿದ್ದಂತಹ ಖಿಲಾಫತ್ ಚಳವಳಿ, ಅಂದ್ರೆ ಮುಸ್ಲಿಮರನ್ನ ಯಾವ ರೀತಿಯಾಗಿ ಶೋಷಣೆ ಮಾಡ್ತಾ ಇದ್ರು, ಆ ಮುಸ್ಲಿಮರ ಪರವಾಗಿ ಗಾಂಧೀಜಿ ಆ ಖಿಲಾಫತ್ ಚಳವಳಿಯಲ್ಲಿ ಹೇಗೆ ಪ್ರೇರೇಪಣೆ ನೀಡಿದ್ರು ಅನ್ನೋದನ್ನ ನಾವಿಲ್ಲಿ ತಿಳ್ಕೊತೇವೆ. ಮತ್ತೊಂದು ಅಸಹಕಾರ ಚಳವಳಿ. ಅಸಹಕಾರ ಚಳವಳಿಗೆ ಪ್ರಮುಖವಾದಂತಹ ಅಂಶ ದೇಶೀಯ ವಸ್ತುಗಳನ್ನ ಬಳಸಿ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಿ ಎಂಬ ಒಂದು ವಾಕ್ಯದೊಂದಿಗೆ ಈ ಒಂದು ಸ್ವಾತಂತ್ರ್ಯ ಚಳವಳಿಗೆ ಪ್ರೇರೇಪಣೆ ನೀಡಿತು. ಆ ಅಸಹಕಾರ ಚಳವಳಿಯ ಪ್ರಮುಖ ಘಟನೆಗಳು ಯಾವುದು ಅನ್ನೋದನ್ನ ನೋಡ್ತೇವೆ. ಇನ್ನು ಮುಂದುವರೆದಂತೆ ಕಾನೂನು ಭಂಗ ಚಳುವಳಿ ಇದೆ. ಆ ಕಾನೂನು ಭಂಗ ಚಳುವಳಿಯಲ್ಲಿ ಯಾವುದೆಲ್ಲ ಕಾನೂನುಗಳನ್ನ ಜಾರಿಗೆ ತಂದ್ರು ಭಾರತದಲ್ಲಿ, ಆ ಕಾನೂನುಗಳನ್ನ ಗಾಂಧಿ ಮತ್ತು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಯಾವ ರೀತಿ ಅದನ್ನ ಬ್ರೇಕ್ ಮಾಡಿದ್ರು ಅದನ್ನ ಆ ಕಾನೂನನ್ನ ಮುರಿಯೋದ್ರ ಮುಖಾಂತರ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಹೇಗೆ ತಂದ್ರು ಅನ್ನೋದನ್ನ ನಾವಿಲ್ಲಿ ತಿಳ್ಕೊತಾ ಹೋಗ್ತೇವೆ. ಇನ್ನು ಮತ್ತೊಂದು ದುಂಡು ಮೇಜಿನ ಸಮ್ಮೇಳನ. ಮೊದಲ ದುಂಡು ಮೇಜಿನ ಪರಿಷತ್ತು, ಎರಡನೇ ದುಂಡು ಮೇಜಿನ ಪರಿಷತ್ತು, ಮೂರನೇ ದುಂಡು ಮೇಜಿನ ಪರಿಷತ್ತು ಅಥವಾ ಸಮ್ಮೇಳನ ಅಂತ ಕರಿತೇವೆ. ಆ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಆದಂತಹ ಕೆಲವೊಂದು ಅಂಶಗಳಿಂದ ಭಾರತದಲ್ಲಿ ಸ್ವಾತಂತ್ರ್ಯಕ್ಕೆ ಪ್ರೇರೇಪಣೆ ನೀಡಿತು. ಆ ದುಂಡು ಮೇಜಿನ ಸಮ್ಮೇಳನದ ಪ್ರಮುಖ ಅಂಶಗಳೇನು ಅನ್ನೋದನ್ನ ತಿಳ್ಕೊತೇವೆ. ಮತ್ತೊಂದು ಕ್ವಿಟ್ ಇಂಡಿಯಾ ಚಳವಳಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಒಂದು ಘೋಷದೊಂದಿಗೆ ಭಾರತ ಸ್ವಾತಂತ್ರ್ಯಕ್ಕೆ ಒಂದು ಪ್ರೇರೇಪಣೆ ನೀಡಿದಂತಹ ಮತ್ತೊಂದು ಅಂಶ ಅದೇ ಕ್ವಿಟ್ ಇಂಡಿಯಾ ಚಳವಳಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಮತ್ತೊಬ್ರು ಮಹಾನಾಯಕರು ಇಲ್ಲಿ ಬರ್ತಾರೆ, ಅವರೇ ಸುಭಾಷ್ ಚಂದ್ರ ಬೋಸ್ ಮತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿ, INA ಅಂತ ಕರಿತೇವೆ. ಆ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಪಾತ್ರವೇನು, ಸುಭಾಷ್ ಚಂದ್ರ ಬೋಸರ ಪಾತ್ರ ಏನು ಅಂತ ತಿಳ್ಕೊತೇವೆ. ಇನ್ನೊಂದು ಸಂವಿಧಾನ ಶಿಲ್ಪಿ, ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಏನು ಭಾರತದ ಇತಿಹಾಸದಲ್ಲಿ, ಅವರ ಒಂದು ಸಿದ್ಧಾಂತ ಏನಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊತೇವೆ. ಮತ್ತೊಂದು ಜಯಪ್ರಕಾಶ್ ನಾರಾಯಣ್ ರಾವ್, ಇವರ ಒಂದು ಸ್ವಾತಂತ್ರ್ಯದ ಹೋರಾಟ ಸಾವಿರಾರು ಜನರಿಗೆ ಹೇಗೆ ಸ್ಫೂರ್ತಿಯನ್ನ ನೀಡ್ತು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊತಾ ಹೋಗ್ತೇವೆ. ಇನ್ನೊಂದು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದಂತಹ ಜವಾಹರಲಾಲ್ ನೆಹರು ರವರ ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗಿತ್ತು ಅನ್ನೋದನ್ನ ನೋಡ್ತೇವೆ. ಮತ್ತೆ ಮೊಹಮ್ಮದ್ ಅಲಿ ಜಿನ್ನಾ, ಈ ವ್ಯಕ್ತಿ ಭಾರತ ಮತ್ತು ಪಾಕಿಸ್ತಾನ, ಇವತ್ತು ಹಿಂದೂ ಮತ್ತು ಮುಸಲ್ಮಾನ ಎರಡು ರಾಷ್ಟ್ರಗಳಾಗಿ ವಿಭಾಗಕ್ಕೆ ಪ್ರಮುಖ ಕಾರಣನಾದಂತಹ ಮೊಹಮ್ಮದ್ ಅಲಿ ಜಿನ್ನಾನ ಪಾತ್ರ ಏನಿತ್ತು ಅನ್ನೋದನ್ನ ನಾವು ಭಾರತದ ಇತಿಹಾಸದಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಗಾಂಧೀಜಿಯವರ ಪ್ರಾರಂಭಿಕ ಜೀವನ ಹೇಗಿತ್ತು ಮಕ್ಕಳೇ? ಆಲ್ರೆಡಿ ನೀವು ಓದ್ಕೊಂಡು ಬಂದಿದ್ದೀರಾ ಗಾಂಧೀಜಿಯವರ ಬಾಲ್ಯ ಜೀವನ, 6ನೇ ತರಗತಿಯಲ್ಲಿ, 7ನೇ ತರಗತಿಯಲ್ಲಿ. ಅಂದ್ರೆ ಅವ್ರದ್ದು ಹೇಗಿತ್ತು, ಅವ್ರು ಎಲ್ಲಿ ಹುಟ್ಟಿದ್ರು, ಅವರ ತಂದೆ ಹೆಸರೇನು, ತಾಯಿ ಹೆಸರೇನು, ಅವರ ಬಾಲ್ಯ ಜೀವನದಲ್ಲಿ ಈ ವಿಷಯಗಳು ಬರುತ್ತೆ. ಸೊ ಇಲ್ಲೂ ಕೂಡ ಹಾಗೆ ಗಾಂಧೀಜಿಯವರ ಜೀವನ ಹೇಗಿತ್ತು, ಕೇವಲ ನಾವು ಗಾಂಧೀಜಿಯವರ ಜೀವನವನ್ನ ಓದೋದಲ್ಲ, ಆ ಗಾಂಧೀಜಿಯವರ ಜೀವನವನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಕೂಡ ಪ್ರಮುಖವಾದಂತಹ ವಿಷಯ ಮಕ್ಕಳ. ಇಲ್ಲಿ ನೋಡಿ, ಭಾರತೀಯ ರಾಷ್ಟ್ರೀಯ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಬಹುಮುಖ್ಯ ಪಾತ್ರವನ್ನ ವಹಿಸ್ತಾ ಹೋದ್ರು. ಇವ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದ್ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ನಮ್ ತಕ್ಷಣ ಬರೋದು ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೇವೆ. ಯಾಕಂದ್ರೆ ಅವರ ಒಂದು ಸಾಧನೆ ಅಷ್ಟೊಂದಿತ್ತು ಆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನ್ನೋದನ್ನ ನೋಡ್ಬೋದು. 1920ರಿಂದ 1947 ಅವಧಿಯಲ್ಲಿ ಗಾಂಧೀಜಿಯವರ ವಿಚಾರಗಳು ಅವರ ಹೋರಾಟದಲ್ಲಿ ಸೈದ್ಧಾಂತಿಕ ತಳಹದಿಯನ್ನ ರೂಪಿಸಿದ ಕಾರಣ ಈ ಒಂದು ಕಾಲವನ್ನ ಗಾಂಧಿ ಯುಗ, ಗಾಂಧಿ ಎರಾ ಅಂತ ಕರಿತೀವಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. 1920ರಿಂದ 1947 ಒಂದು ಕಾಲಘಟ್ಟ ಏನಿದೆಯೋ ಈ ಕಾಲಘಟ್ಟವನ್ನ ಗಾಂಧಿ ಯುಗ. ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ 20ರಿಂದ 47 ವರ್ಷಗಳ ಕಾಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತಹ ಮಹಾನ್ ವ್ಯಕ್ತಿ ಈ ಗಾಂಧೀಜಿ. ಅವರ ಒಂದು ಸಿದ್ಧಾಂತಗಳು ಏನಿತ್ತು, ಯಾವುದ್ರ ಮುಖಾಂತರ ಜನರನ್ನ ಸ್ವಾತಂತ್ರ್ಯಕ್ಕೆ ಪ್ರೇರೇಪಣೆ ನೀಡಿದ್ರು, ಬ್ರಿಟಿಷರಿಗೆ ಯಾವ ರೀತಿಯಾದಂತಹ ಒಂದು ಹೋರಾಟವನ್ನ ಕೊಟ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಆ ಒಂದು ಉದ್ದೇಶದಿಂದ ಈ 1920ರಿಂದ 47 ಅವಧಿಯನ್ನ ಗಾಂಧಿ ಯುಗ ಅಂತ ಭಾರತದಲ್ಲಿ ನಾವು ಕರಿಬಹುದು. ನೆಕ್ಸ್ಟ್, ಅವರ ಆರಂಭಿಕ ಜೀವನ ಮತ್ತು ಬೆಳವಣಿಗೆ ಹೇಗಿತ್ತು? ಆರಂಭಿಕ ಅಂದ್ರೆ ಪ್ರಾರಂಭದಲ್ಲಿ ಬಾಲ್ಯ ಜೀವನ ಹೇಗಿತ್ತು ನೋಡಿ. ಮೋಹನದಾಸ್ ಕರಮಚಂದ್ ಗಾಂಧಿ 1869 ಅಕ್ಟೋಬರ್ 2 1869 ಅಕ್ಟೋಬರ್ 2 ಈಗಿನ ಗುಜರಾತ್ ನ ಕಾಥೇವಾಡ ಜಿಲ್ಲೆಯ ಪೋರ್ಬಂದರ್ ನಲ್ಲಿ ಜನಿಸ್ತಾರೆ. 1869 ಅಕ್ಟೋಬರ್ 2 ನಾವು ಗಾಂಧಿ ಜಯಂತಿ ಅಂತ ಆಚರಣೆ ಮಾಡ್ತೇವೆ, ಹೌದಲ್ವಾ? ಯಾಕೆ ಅಂದ್ರೆ ಗಾಂಧಿ ಹುಟ್ಟಿದ ದಿನ ಅದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತಂತಹ ಮಹಾನ್ ವ್ಯಕ್ತಿಯ ದಿನವನ್ನಾಗಿ ಆಚರಿಸ್ತೇವೆ. ಸೊ ಅದಕ್ಕೆ ಅಕ್ಟೋಬರ್ 2 ಗುಜರಾತ್ ನ ಕಾಥೇವಾಡ್ ಜಿಲ್ಲೆಯ ಪೋರಬಂದರ್ ನಲ್ಲಿ ಇವರ ಜನನ ಆಗುತ್ತೆ. ತಂದೆ ಇಲ್ಲಿ ಕಾಣ್ತಿದೆ ನೋಡಿ, ಕರಮಚಂದ ಗಾಂಧಿ, ತಾಯಿ ಪುತಲಿಬಾಯಿ. ಬಾಲ್ಯದಲ್ಲಿದ್ದಂತಹ ಗಾಂಧಿ ಅವರ ಚಿತ್ರ, ಈ ಮೂರು ಚಿತ್ರಗಳನ್ನು ನೋಡಿ ಇವರು ಕೂಡ ದೇಶಕ್ಕೆ ತಮ್ಮ ಮಗನನ್ನ ಅರ್ಪಣೆ ಮಾಡ್ಕೊಂಡ್ರು. ಅಂದ್ರೆ ಇವ್ರದ್ದು ಯಾವುದು ಕೂಡ ನಿಸ್ವಾರ್ಥತೆ ಇಲ್ಲ, ನಿಸ್ವಾರ್ಥತೆಯಿಂದ ಜೀವನವನ್ನ ಮಾಡಿದಂಥದ್ದು, ಸ್ವಾರ್ಥ ಸಹಿತವಾದಂತಹ ಜೀವನವನ್ನ ಇವರು ಮಾಡ್ಲಿಲ್ಲ. ನಿಸ್ವಾರ್ಥತೆಯಿಂದ ದೇಶಕ್ಕೆ ಇವರು ಅರ್ಪಣೆ ಮಾಡ್ಕೊಂಡಂತಹ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿ. ಅವರ ತಂದೆ ಕರಮಚಂದ ಗಾಂಧಿ, ತಾಯಿ ಪುತಲಿಬಾಯಿ. ನೋಡಿ, ಆರಂಭಿಕ ಶಿಕ್ಷಣದ ಬಗ್ಗೆ ಹೇಳ್ತಾ ಹೋದ್ರೆ ಆರಂಭಿಕ ಶಿಕ್ಷಣವನ್ನ ಪೋರ್ಬಂದರ್ ನಲ್ಲೇ ಮುಗಿಸ್ತಾರೆ. 1888ರಲ್ಲಿ ಇಂಗ್ಲೆಂಡಿನಲ್ಲಿ ಹೈಯರ್ ಸ್ಟಡಿ ಕಾನೂನು ಅಧ್ಯಯನವನ್ನ ಮಾಡಲು ಬಾರ್ ಅಟ್ ಲಾ ಮುಗಿಸಿ ಮತ್ತೆ ಭಾರತಕ್ಕೆ ವಾಪಸ್ ಆಗ್ತಾರೆ. ಅಂದ್ರೆ ಕಾನೂನು ಪದವಿ, ಅದು ಆ ಕಾನೂನು ಪದವಿ ಇವತ್ತು ಏನು ನಾವು ಲಾ ಓದಬೇಕಾದ್ರೆ ಪದವಿಯನ್ನ ಪಡ್ಕೊಳ್ತೇವೆ, ಅದೇ ರೀತಿ ಅವಾಗ ಭಾರತ್ ಲಾ ಅಂತ ಕರೀತಾ ಇದ್ರು. ಆ ಕಾನೂನು ಪದವಿಯನ್ನ ಪಡ್ಕೊಂಡು ಇಂಗ್ಲೆಂಡಿನಿಂದ, ನೋಡಿ ಆಗಿನ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ಆಳ್ವಿಕೆ ಭಾರತದಲ್ಲಿ ನಡೀತಾ ಇರಬೇಕಂತ ಸಂದರ್ಭದಲ್ಲಿ ಇವರು ಇಂಗ್ಲೆಂಡಿನಲ್ಲಿ ಹೋಗಿ ಈ ಒಂದು ಲಾ ಪದವಿಯನ್ನ ಮುಗಿಸಿದ್ರು. ಅಂದ್ರೆ ಇವರು ಒಬ್ಬ ಮಹಾನ್ ವ್ಯಕ್ತಿನೇ ಅಂತ ನಾವಲ್ಲಿ ಹೇಳ್ಬೋದು. ಮತ್ತೆ ಭಾರತಕ್ಕೆ ವಾಪಸ್ ಆಗ್ತಾರೆ. 1893ರಲ್ಲಿ ದಕ್ಷಿಣ ಆಫ್ರಿಕಾದ ನಟಾಲ್ ಅನ್ನೋ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಗಾಂಧೀಜಿ ಸುಮಾರು ಮುಂದಿನ 20 ವರ್ಷಗಳನ್ನ ಅಲ್ಲಿ ಕಳೀತಾರೆ. ಅಂದ್ರೆ ಇವರು ಅಲ್ಲಿಗೆ ಹೋಗಿದ್ದು ಏನಪ್ಪ ಉದ್ದೇಶಕ್ಕೋಸ್ಕರ, ಯಾವ ಉದ್ದೇಶಕ್ಕೆ ಹೋಗಿದ್ರು ಗಾಂಧೀಜಿ ನಟಾಲ್ಗೆ ಅಂದ್ರೆ ಅವರು ಕೆಲಸದ ನಿಮಿತ್ತ ಹೋಗಿದ್ರು, ಏನೋ ಕೆಲಸ ಮಾಡ್ಕೊಂಡಷ್ಟು ಸಂಪಾದನೆ ಮಾಡ್ಕೊಬರೋಣ ಅಂತ ಹೋಗಿದ್ರು. ಆದ್ರೆ ಅಲ್ಲಿ ಆದಂತಹ ಘಟನೆಗಳು ಗಾಂಧೀಜಿಯ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರ್ತು. ಅಲ್ಲಿ ಏನ್ ಘಟನೆ ಆಯ್ತು ಸರ್? ಹಾಗಾದ್ರೆ ನಿಮ್ಗೆ ಗೊತ್ತಿದೆ, ಅಲ್ಲಿ ವರ್ಣಭೇದ ನೀತಿ ನಡೀತಾ ಇತ್ತು. ಮೀನ್ಸ್ ಕರಿಯರು ಮತ್ತು ಬಿಳಿಯರ ನಡುವೆ ತಾರತಮ್ಯ ನಡೀತಾ ಇತ್ತು. ಆ ವರ್ಣಭೇದ ನೀತಿಯನ್ನ ಕಣ್ಣಾರೆ ಕಂಡಂತಹ ಗಾಂಧೀಜಿ, ಅಲ್ಲಿ ಎಷ್ಟೋ ಒಂದು 4-5 ವರ್ಷಗಳು ಇರೋಕೋಗಿದ್ದಂತಹ ಗಾಂಧೀಜಿ ಸುಮಾರು 20 ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ಜೀವನವನ್ನ ಮಾಡಬೇಕಾದಂತಹ ಸ್ಥಿತಿ ಬಂತು. ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ರು. ಜೊತೆಗೆ ಬ್ರಿಟಿಷರನ್ನ ಭಾರತದಿಂದ ಹೋಗ್ಲಾಡ್ಸೋದು ಹೇಗೆ, ಅವರನ್ನ ಓಡಿಸಿ ಭಾರತಕ್ಕೆ ಸ್ವಾತಂತ್ರ್ಯ ತಂದ್ಕೊಡೋದು ಹೇಗೆ ಅನ್ನೋದನ್ನ ಕಲ್ತದ್ದು ಆಫ್ರಿಕಾದಲ್ಲೇ. ಸೊ ಅದಕ್ಕೆ ಆಫ್ರಿಕಾದ ಜನತೆ ಒಂದು ಮಾತನ್ನ ಹೇಳ್ತಾರೆ ಯಾವಾಗ್ಲೂ ಕೂಡ, ಏನೂ ಅಲ್ಲದ ಗಾಂಧಿಯನ್ನ ನೀವು ನನ್ಗೆ ಕಳ್ಸಿಕೊಟ್ಟಿದ್ರಿ, ನಾವು ಎಲ್ಲವನ್ನ ತುಂಬಿದ ಗಾಂಧಿಯನ್ನ ನಿಮ್ಗೆ ಕಳ್ಸಿದ್ದೇವೆ. ಅಂದ್ರೆ ಏನೂ ಇಲ್ಲ, ಬರೀ ಕೆಲಸದ ನಿಮಿತ್ತ ಹೋಗಿದ್ದಂತಹ ಗಾಂಧಿ ಭಾರತಕ್ಕೆ ಬಂದ ಮೇಲೆ ಸ್ವಾತಂತ್ರ್ಯದ ಒಂದು ಹೋರಾಟವನ್ನ ಪ್ರಾರಂಭಿಸಿ ಭಾರತದಲ್ಲಿ ಬ್ರಿಟಿಷರನ್ನ ಹೋರಾಡಿ ಸ್ವಾತಂತ್ರ್ಯವನ್ನ ಗಳಿಸ್ಕೊಟ್ರು. ಅಂದ್ರೆ ಆ ವ್ಯಕ್ತಿ, ಮಹಾನ್ ವ್ಯಕ್ತಿ ಗಾಂಧೀಜಿ ಸಾಕಷ್ಟು ವಿಷಯಗಳನ್ನ ಆಫ್ರಿಕಾದಲ್ಲೂ ಕೂಡ ಕಲ್ತಿದ್ರು. ಸೊ ಅದಕ್ಕೆ ಅವ್ರು ಹೇಳುವಂತ ಮಾತು, ಏನೂ ಅಲ್ಲದ ಗಾಂಧಿಯನ್ನ ನೀವು ಕಳಿಸಿದ್ರಿ, ಎಲ್ಲವನ್ನ ತುಂಬಿದಂತಹ ಗಾಂಧಿಯನ್ನ ನಿಮ್ಗೆ ಕಳಿಸ್ಕೊಟ್ಟಿದ್ದೀವಿ ಅನ್ನೋ ವಿಷಯವನ್ನ ದಕ್ಷಿಣ ಆಫ್ರಿಕಾದ ಜನತೆ ಹೆಮ್ಮೆಯಿಂದ ಹೇಳ್ಕೊದನ್ನ ನಾವಲ್ಲಿ ನೋಡ್ಬೋದು. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಆಗಿದ್ದಂಥವ್ರು ಗೋಪಾಲ ಕೃಷ್ಣ ಗೋಖಲೆ. ನಿಮಗೆ ಗೊತ್ತು, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಬಾಲ ಗಂಗಾಧರ್ ತಿಲಕ್, ಗೋಪಾಲ ಕೃಷ್ಣ ಇವರೆಲ್ಲರೂ ಕೂಡ ಮಂದಗಾಮಿಗಳು ಮತ್ತು ತೀವ್ರಗಾಮಿ ನಾಯಕರಲ್ಲಿ, ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಬರುವಂತಹ ಪ್ರಮುಖ ನಾಯಕರು. ಆ ನಾಯಕರಲ್ಲಿ ಒಬ್ಬರಾದಂತಹ ಗೋಪಾಲ ಕೃಷ್ಣ ಗೋಖಲೆ ಗಾಂಧೀಜಿಯವರ ಒಂದು ರಾಜಕೀಯ ಗುರು. ರಾಜಕೀಯವಾಗಿ ಹೇಗೆ ಪ್ರೇರೇಪಣೆ ನೀಡಿದ್ರು ಅನ್ನೋದಕ್ಕೆ ಸಾಕ್ಷಿ ಆ ಒಂದು ಗೋಪಾಲ ಕೃಷ್ಣ ಗೋಖಲೆ. 1916ರಲ್ಲಿ ಅಹಮದಾಬಾದ್ ನಲ್ಲಿ ಸಬರಮತಿ ಆಶ್ರಮವನ್ನ ಸ್ಥಾಪಿಸುವ ಮೂಲಕ ತಮ್ಮ ಹೋರಾಟಕ್ಕೆ ಒಂದು ಸಾಂಸ್ಥಿಕ ರೂಪವನ್ನ ಕೊಟ್ಟಂತಹ ವ್ಯಕ್ತಿ ಗಾಂಧೀಜಿ. ನೋಡಿ, 1916 ಆಫ್ರಿಕಾದಿಂದ ವಾಪಸ್ ಬಂದ ಮೇಲೆ 1916ರಲ್ಲಿ ಅಹಮದಾಬಾದ್ ನಲ್ಲಿ, ನೋಡಿ ನಿಮಗೆ ಕಾಣ್ತಾ ಇದೆ ಅಲ್ಲಿ ಸಬರಮತಿ ಆಶ್ರಮ. ಆ ಆಶ್ರಮವನ್ನ ಸಂಘಟನೆ ಮಾಡೋದು ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾರು ಅನಾಥರು, ಯಾರು ದೀನ ದಲಿತರಿದಾರೋ ಅಂತವರಿಗೆ ಒಂದು ಆಶ್ರಯವನ್ನ ನೀಡುವಂತದ್ದು, ಜೊತೆಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ತಯಾರು ಮಾಡುವಂತಹ ಒಂದು ಸ್ಥಳನೂ ಕೂಡ ಆಗಿತ್ತು. ಆ ಆಶ್ರಮದಲ್ಲಿದ್ದಂತಹ ಮಹಾನ್ ವ್ಯಕ್ತಿಗಳೆಲ್ಲರೂ ಕೂಡ ಸ್ವಾತಂತ್ರ್ಯದಲ್ಲಿ ಭಾಗವಹಿಸಿದ್ರು ಅನ್ನೋದನ್ನ ಹೇಳ್ಬೋದು. ಈ ಆಶ್ರಮವನ್ನ ಸ್ಥಾಪಿಸುವ ಮೂಲಕ ತಮ್ಮ ಹೋರಾಟಕ್ಕೆ ಒಂದು ಸಾಂಸ್ಥಿಕ ರೂಪವನ್ನ ಕೊಟ್ಟಂತಹ ವ್ಯಕ್ತಿ ಮಹಾತ್ಮ ಗಾಂಧೀಜಿ. ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಚಿತ್ರ, ಗೋಪಾಲಕೃಷ್ಣ ಗೋಖಲೆ, ಮಹಾತ್ಮ ಗಾಂಧೀಜಿ. ಇಲ್ಲಿ ಕಾಣ್ತಾ ಇರುವಂತಹ ಚಿತ್ರ ಸಬರಮತಿ ಆಶ್ರಮದ ಚಿತ್ರ. ಮುಂದೆ ನೋಡ್ತಾ ಹೋದ್ರೆ 1917ರಲ್ಲಿ ಒಂದು ಪ್ರಮುಖವಾದಂತಹ ಹೋರಾಟ ನಡೆಯುತ್ತೆ. ಅದಿಲ್ಲಪ್ಪ ಅಂದ್ರೆ ಬಿಹಾರದಲ್ಲಿ ಚಂಪಾರಣ್ ನಲ್ಲಿ ನೀಲಿ ಬೆಳೆಯಿಂದ ಸಂತ್ರಸ್ತರಾದ ರೈತರ ಪರವಾಗಿ ಚಂಪಾರಣ್ಣ ಚಳುವಳಿ ಆರಂಭಿಸಿ ಬ್ರಿಟಿಷ್ ಸರ್ಕಾರ ಮಣಿಯುವಂತೆ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಮೊದಲು ಪ್ರಾರಂಭಿಕ ಜೀವನದಲ್ಲಿ ಪ್ರಾರಂಭದ ಹೋರಾಟ ಸ್ಟಾರ್ಟ್ ಆಗಿದ್ದ ಇಲ್ಲೇ ಬಿಹಾರದಲ್ಲಿ ಚಂಪಾರಣ್ಯ ಅನ್ನೋ ಒಂದು ಸ್ಥಳದಲ್ಲಿ ರೈತರು ನೀಲಿ ಬೆಳೆಯನ್ನ ಬೆಳೀತಾ ಇರ್ತಾರೆ. ಏನಪ್ಪಾ ಇದು ನೀಲಿ ಬೆಳೆ ಅಂತಂತಂದ್ರೆ, ಇವತ್ತು ನಾವು ಬಟ್ಟೆಗಳಿಗೆ ಅಥವಾ ನೀಲಿ ಬಣ್ಣವನ್ನ ತಯಾರು ಮಾಡ್ಬೇಕಾದ್ರೆ ಕೆಲವೊಂದು ಗಿಡಗಳನ್ನ ಬೆಳೀತಾ ಇದ್ರು. ಆ ಗಿಡದ ಎಲೆಗಳನ್ನ ಬಳಸಿ ನೀಲಿಯನ್ನ ಉತ್ಪಾದನೆ ಮಾಡ್ತಾ ಇದ್ರು. ಸೊ ಬ್ರಿಟಿಷರು ಈ ನೀಲಿಯನ್ನ ಬೆಳೆಯಬಾರ್ದು, ಇದಕ್ಕೆ ಬದಲಾಗಿ ಕಮರ್ಷಿಯಲ್ ಕ್ರಾಪ್ ಅಂತ ಕರೀತೇವೆ, ವಾಣಿಜ್ಯ ಬೆಳೆಗಳನ್ನೇ ಬೆಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹತ್ತಿ ಬೆಳೆಯನ್ನ ಬೆಳಿಬೇಕು ಅಂತ ಆ ಒಂದು ರೈತರಿಗೆ ಒಂದು ಒತ್ತಡವನ್ನ ಹೇರ್ತಾರೆ. ಆ ಸಂದರ್ಭದಲ್ಲಿ ಗಾಂಧೀಜಿ ಈ ಒಂದು ನೀಲಿ ಬೆಳೆಯನ್ನ ಪ್ರೋತ್ಸಾಹ ಮಾಡೋಕೆ ಜೊತೆಗೆ ಬಿಹಾರದ ಆ ಒಂದು ಚಂಪಾರಣ್ಯ ರೈತರ ಪರವಾಗಿ ಈ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಸೋ ಬ್ರಿಟಿಷರು ಯಾಕೆ ಹತ್ತಿಯನ್ನೇ ಬೆಳಿಬೇಕು ಅಂತಂದ್ರೆ ಭಾರತದಲ್ಲಿ ಆಲ್ರೆಡಿ ಹತ್ತಿ ಬಟ್ಟೆ ಕಾರ್ಖಾನೆಗಳು ಸ್ಥಾಪನೆ ಆಗಿತ್ತು. ಅದಕ್ಕೆ ರಾ ಮೆಟೀರಿಯಲ್ಸ್ ಕಚ್ಚಾ ವಸ್ತುಗಳು ಅಂತ ಏನ್ ಕರೀತೇವೋ ಆ ಕಚ್ಚಾ ವಸ್ತುಗಳು ಬೇಕಿತ್ತು. ಆ ಒಂದು ಉದ್ದೇಶಕ್ಕೋಸ್ಕರ ಆ ರೈತರಿಗೆ ನೀವು ಹತ್ತಿಯನ್ನೇ ಬೆಳಿಬೇಕು ಅನ್ನೋ ಒಂದು ಒತ್ತಡವನ್ನ ಹೇರ್ತಾ ಇದ್ರು. ಆ ಸಂದರ್ಭದಲ್ಲಿ ನೀಲಿ ಬೆಳೆಯಿಂದ ಸಂತ್ರಸ್ತರಾದಂತಹ ರೈತರಿಗೆ ಗಾಂಧೀಜಿ ಬೆಂಬಲ ನೀಡಿದ್ರು. ಎಷ್ಟರಲ್ಲಿ? 1917ರಲ್ಲಿ. ಇನ್ನು ಎರಡನೇದು 1918. ನೋಡಿ, ಒಂದೊಂದು ವರ್ಷದಲ್ಲಿ ಸಾಕಷ್ಟು ಒಂದು ಹೇಳಿಕೆಯನ್ನ ಹೊಂದಿದ್ರು. 1916ರಲ್ಲಿ ಸಬರಮತಿ ಸ್ಥಾಪನೆ ಆಗುತ್ತೆ. 1917ರಲ್ಲಿ ಬಿಹಾರದ ಚಂಪಾರಣ್ಯದಲ್ಲಿ ಹೋರಾಟ ಪ್ರಾರಂಭವಾಗುತ್ತೆ. 1918ರಲ್ಲಿ ಅಹಮದಾಬಾದ್ ನಲ್ಲಿ ಹತ್ತಿ ಗಿರಣಿಯ ಕಾರ್ಮಿಕರ ಸಂಬಳ ಹೆಚ್ಚಿಸುವ ಸಲುವಾಗಿ ಅವರ ಜೊತೆಗೂಡಿ ಕೂಡ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ಅಲ್ಲಿ ಒಂದು ಹತ್ತಿ ಬಟ್ಟೆ ಕಾರ್ಖಾನೆ ಇರುತ್ತೆ. ಹತ್ತಿ ಬಟ್ಟೆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರಿಗೆ ತುಂಬಾ ಕಡಿಮೆ ವೇತನ ಇರುತ್ತೆ, ತುಂಬಾ ಕಡಿಮೆ ಸಂಬಳ ಇರುತ್ತೆ. ಆ ಸಂಬಳವನ್ನ ಹೆಚ್ಚಿಸುವಂತಹ ಸಲುವಾಗಿ ಕಾರ್ಮಿಕರು ಒಂದು ಹೋರಾಟವನ್ನ ಮಾಡ್ತಾ ಇರ್ತಾರೆ. ಆ ಹೋರಾಟಕ್ಕೆ ಬೆಂಬಲವನ್ನ ನೀಡೋದ್ರ ಮುಖಾಂತರ ಅವ್ರಿಗೆ ನ್ಯಾಯವನ್ನ ಒದಗಿಸ್ಕೊಡುವಂತದ್ದು ಗಾಂಧೀಜಿಯವರ ಒಂದು ಪ್ರಮುಖ ಪಾತ್ರ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅದೇ ವರ್ಷ 1918ರಲ್ಲಿ ಗುಜರಾತಿನಲ್ಲಿ ಖೇಡಾ ಎಂಬಲ್ಲಿ ನಡೆದಂತಹ ರೈತರ ಮೇಲಿನ ತೆರಿಗೆಗೆ ಸಂಬಂಧಿಸಿದಂತೆ ಹೋರಾಟವು ಕೂಡ ಪ್ರಮುಖವಾದಂತದ್ದು. ಅಂದ್ರೆ ಹಂತ ಹಂತವಾಗಿ ಗಾಂಧೀಜಿ ಹೇಗೆ ತಮ್ಮ ಒಂದು ಪಾತ್ರವನ್ನ ಭಾರತದ ಇತಿಹಾಸದಲ್ಲಿ ಕಂಡ್ರು, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಳುಗಿದ್ರು ಅನ್ನೋದಕ್ಕೆ ಈ ಒಂದು ಪ್ರಮುಖ ಉದಾಹರಣೆಗಳೇ ಸಾಕ್ಷಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. 1918ರಲ್ಲಿ ಗುಜರಾತಿನ ಖೇಡಾ ಎಂಬ ಗ್ರಾಮದಲ್ಲಿ ರೈತರಿಗೆ ಬ್ರಿಟಿಷರು ಸಾಕಷ್ಟು ತೆರಿಗೆಯನ್ನ ಕಟ್ಟಬೇಕು ಅಂತ ಹೇಳಿ ಒತ್ತಡವನ್ನ ಹೇರಿರ್ತಾರೆ. ಆ ಒತ್ತಡದ ವಿರುದ್ಧವಾಗಿ ಗಾಂಧೀಜಿ ಒಂದು ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ರೈತರ ಪರವಾಗಿ, ಬ್ರಿಟಿಷರ ವಿರುದ್ಧವಾಗಿ ಈ ಹೋರಾಟ ಪ್ರಾರಂಭವಾಯಿತು. ನೆಕ್ಸ್ಟ್ ಮುಂದೆ ನೋಡೋದಾದ್ರೆ, ಈ ಎಲ್ಲಾ ಹೋರಾಟಗಳಲ್ಲಿ ಗಾಂಧೀಜಿ ಯಾವುದೋ ದೊಡ್ಡ ವೆಪನ್ಸ್ ಗಳನ್ನ ಬಳಸಲಿಲ್ಲ ಅಥವಾ ರಾಯಲ್ ಎನ್ಫೀಲ್ಡ್ ಅಂತಹ ಬಂದೂಕುಗಳನ್ನು ಕೂಡ ಬಳಸಲಿಲ್ಲ. ಅದರ ಬದಲಾಗಿ ಯಾವ ಒಂದು ಅಸ್ತ್ರಗಳನ್ನ ಬಳಸಿದ್ರು ಅನ್ನೋದೇ ಇಲ್ಲಿ ಪ್ರಮುಖವಾದಂತಹ ಅಂಶ ವಿದ್ಯಾರ್ಥಿಗಳೇ. ಅದಕ್ಕೆ ಗಾಂಧೀಜಿ ಅವರು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಬರುವಂತದ್ದು ಯಾರಿಂದ ಅಂದ್ರೆ ಗಾಂಧೀಜಿ ಅಂತ ಹೇಳ್ತೇವೆ. ಯಾಕಂದ್ರೆ ಅವರು ಬಳಸಿದಂತಹ ಅಸ್ತ್ರಗಳು, ಆಯುಧಗಳು ಅಷ್ಟೊಂದು ಪ್ರಮುಖವಾಗಿತ್ತು. ಆ ಆಯುಧಗಳು ಯಾವ್ದಪ್ಪ ಅಂದ್ರೆ, ಫಸ್ಟ್ ಒನ್ ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹ. ಈ ಮೂರೂ ಅಸ್ತ್ರಗಳನ್ನೇ ಇಟ್ಕೊಂಡು 1920ರಿಂದ 1947ರವರೆಗೆ ಭಾರತದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನ ನಡೆಸಿದ್ರು. ಮೊದಲನೇದು ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹ. ಈ ಮೂರು ಆಯುಧಗಳು ಗಾಂಧೀಜಿಯವರಿಗೆ ಸಾಕಷ್ಟು ಒಂದು ಶಕ್ತಿಯನ್ನ ಕೊಡ್ತು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ನೋಡಿ, ಗಾಂಧೀಜಿಯವರು ತಮ್ಮ ಸಿದ್ಧಾಂತಗಳನ್ನ ಎಲ್ಲಿ ಬರೀತಾ ಇದ್ರು? ಜನರನ್ನ ಸಂಘಟನೆ ಮಾಡಬೇಕು ಅಂದ್ರೆ ಪತ್ರಿಕೆಗಳು ಅತ್ಯಂತ ಅವಶ್ಯಕವಾಗಿತ್ತು. ತಮ್ಮ ಸಿದ್ಧಾಂತಗಳಲ್ಲಿ ಏನೆಲ್ಲಾ ಬರೀತಾ ಇದ್ರು, ಬ್ರಿಟಿಷರು ಮಾಡ್ತಾ ಇದ್ದಂತಹ ಒಂದು ಶೋಷಣೆ ಏನಿತ್ತು, ಜೊತೆಗೆ ನಮ್ಮ ಭಾರತಕ್ಕೆ ಯಾವ ರೀತಿಯಾದಂತಹ ಸ್ವಾತಂತ್ರ್ಯ ಬೇಕು ಅನ್ನೋದನ್ನ ಪ್ರಮುಖವಾದಂತಹ ಎರಡೂ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡ್ತಾ ಇದ್ರು. ಒಂದು ಪತ್ರಿಕೆ ಹರಿಜನ್, ಮತ್ತೊಂದು ಪತ್ರಿಕೆ ಯಂಗ್ ಇಂಡಿಯಾ. ಈ ಪತ್ರಿಕೆಗಳಲ್ಲಿ ಸಾಕಷ್ಟು ಸಿದ್ಧಾಂತವನ್ನ ಮಂಡಿಸ್ತಾ ಇದ್ರು. ಈ ಪತ್ರಿಕೆಗಳನ್ನ ಓದಿದಂತಹ ಸಾಕಷ್ಟು ಸಾಮಾನ್ಯ ಜನರು ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರೇಪಣೆಯನ್ನ ಪಡ್ಕೊಂಡ್ರು. ಗಾಂಧೀಜಿಯ ಪರವಾದಂತಹ ಒಂದು ನಿಲುವನ್ನ ಹೊಂದಿದ್ರು. ಗಾಂಧೀಜಿಗೆ ಒಂದು ಸಹಾಯವನ್ನ ಮಾಡ್ತಾ ಬಂದ್ರು. ನೋಡಿ, ಇಲ್ಲಿ ಕಾಣ್ತಾ ಇದೆ ಪತ್ರಿಕೆ ಹರಿಜನ, ಅಲ್ಲಿ ಕಾಣ್ತಾ ಇರುವಂತದ್ದು ಹೆಂಗ್ ಇಂಡಿಯಾ ಅನ್ನೋ ಪತ್ರಿಕೆಯನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಮುಂದೆ ಏನಾಯ್ತು ಹಾಗಾದ್ರೆ? ನೋಡಿ, ಗಾಂಧಿ ಹೋರಾಟದ ಅಂತಸತ್ವದ ಸಾಧನಗಳು ಪ್ರಮುಖವಾಗಿ ಇಂಪಾರ್ಟೆಂಟ್ ಇವು. ಮೊದಲನೇದು ಸತ್ಯಾಗ್ರಹ, ಅಹಿಂಸೆ, ಹಿಂದೂ ಮುಸ್ಲಿಂ ಏಕತೆ. ಗಾಂಧೀಜಿಯವರ ಕನಸು ಏನಾಗಿತ್ತಪ್ಪ ಅಂದ್ರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ್ರೂ ಕೂಡ ಹಿಂದೂ ಮತ್ತು ಮುಸಲ್ಮಾನರು ಒಗ್ಗಟ್ಟಿನಿಂದ ಇರ್ಬೇಕು ಅನ್ನೋ ಆಸೆಯನ್ನ ಹೊಂದಿದ್ರು. ಆದರೆ ದುರಾದೃಷ್ಟವಶತ್ 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಕ್ಷಣನೇ ಹಿಂದೂ ಮತ್ತು ಮುಸ್ಲಿಂ ಅಂತ ಎರಡೂ ರಾಷ್ಟ್ರಗಳಾಗಿ ವಿಭಾಗ ಆಯ್ತು. ಅದೇ ಒಂದು ಭಾರತ, ಮತ್ತೊಂದು ಪಾಕಿಸ್ತಾನ ನಿಮ್ಗೆ ಗೊತ್ತಿದೆ. ಈ ಮೂರು ಅಸ್ತ್ರಗಳನ್ನ, ಈ ಅಂತಸತ್ವದ ಸಾಧನೆಗಳನ್ನ ಗಾಂಧೀಜಿ ಬಳಸಿದ್ರು. ಹಾಗಾದ್ರೆ ಮೊದಲನೇದು ಸತ್ಯಾಗ್ರಹ ಅಂದ್ರೆ ಏನು, ಅಹಿಂಸೆ ಅಂದ್ರೆ ಏನು, ಹಿಂದೂ ಮುಸ್ಲಿಂ ಏಕತೆ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊತಾ ಹೋಗೋಣ. ಗಾಂಧಿ ಹೋರಾಟದ ಅಂತಸತ್ವದ ಸಾಧನೆಗಳಲ್ಲಿ ಮೊದಲನೇದು ಸತ್ಯಾಗ್ರಹ. ಏನು ಸತ್ಯಾಗ್ರಹ ಅಂದ್ರೆ? ಸಿಂಪಲ್. ಸತ್ಯಾಗ್ರಹ ಪದದ ಅರ್ಥ ಸತ್ಯವನ್ನ ಆಗ್ರಹಿಸುವುದು ಅಥವಾ ಒತ್ತಾಯಿಸುವುದೇ ಸತ್ಯಾಗ್ರಹ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ನೇನು ಮಾಡಬೇಕಲ್ಲ, ಸತ್ಯ ಏನು, ಏನಿದೆ ಸತ್ಯ? ಭಾರತಕ್ಕೆ ಸ್ವಾತಂತ್ರ್ಯ ಬೇಕು, ಭಾರತದಲ್ಲೇ ಆಳ್ವಿಕೆ ನಡೆಸಬೇಕು, ಭಾರತೀಯರೇ ಭಾರತದಲ್ಲಿ ಇರಬೇಕು ಅನ್ನೋದು ನಿಜವಾದಂತ ಸತ್ಯ. ಆ ಸತ್ಯವನ್ನ ತಿಳಿಸ್ಕೊಡ್ಬೇಕಾಗಿದ್ದು ಯಾರಿಗೆ? ಬ್ರಿಟಿಷರಿಗೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ಸತ್ಯಾಗ್ರಹ ಅನ್ನೋ ಒಂದು ಪದವನ್ನ ಬಳಸಿದ್ರು. ಸತ್ಯಾಗ್ರಹ ಪದದ ಅರ್ಥ ಸತ್ಯವನ್ನ ಆಗ್ರಹಿಸಿ ಹೋರಾಡೋದು, ಒತ್ತಡವನ್ನ ಏರುವಂತದ್ದು, ಅದರಿಂದ ನಮಗೆ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳುವಂತದ್ದು. ಇನ್ನೇನೋ ದೊಡ್ಡದಾಗಿ ಅಥವಾ ಬಂದೂಕುಗಳನ್ನ ತಗೊಂಡು ಗುಂಡಿನ ಮಳೆ ಸುರಿಸೋದಲ್ಲ, ಅಥವಾ ಸಾಕಷ್ಟು ವ್ಯಕ್ತಿಗಳನ್ನ ಕೊಲೆ ಮಾಡಿ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳೋದಲ್ಲ. ಈ ಮೂರು ಆಯುಧಗಳು ಪ್ರಮುಖವಾಗಿತ್ತು. ಆಫ್ರಿಕಾದಲ್ಲಿ ಕಂಡುಕೊಂಡ ಬಳಸಿದ ಈ ಅಸ್ತ್ರ ಗಾಂಧೀಜಿಯವರ ನೈತಿಕ ಒಂದು ಶಕ್ತಿಯ ರೂಪ ಅಂತ ಹೇಳ್ಬೋದು. ಈ ಸತ್ಯಾಗ್ರಹ, ಅಹಿಂಸೆ, ಹಿಂದೂ ಮತ್ತು ಮುಸ್ಲಿಂ ಏಕತೆ ಅನ್ನೋ ಮೂರು ಅಸ್ತ್ರಗಳು ಅವರಲ್ಲಿ ಬಂತು ಅಂದ್ರೆ ಅದಕ್ಕೆ ಆಫ್ರಿಕಾದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳೇ ಸಾಕ್ಷಿ. ಈ ಸತ್ಯಾಗ್ರಹ ಅನ್ನೋ ಪದದ ಪ್ರಮುಖ ಅಂಶಕ್ಕೆ ನಿಜವಾದಂತಹ ಅರ್ಥ ಸಿಕ್ಕಿದ್ದು ಅವರಿಗೆ ಎಲ್ಲಿ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಅಂತ ನಾವಲ್ಲಿ ಹೇಳ್ಬೋದು. ನೋಡಿ, ಇದೊಂದು ದೊಡ್ಡ ಸಾಮಾಜಿಕ ಅನ್ವೇಷಣೆ ಆಯ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇದು ಸತ್ಯಾಗ್ರಹ. ಮತ್ತೊಂದು ಎರಡನೇ ಅಂಶ ಅಹಿಂಸೆ. ಅಂದ್ರೆ ಹಿಂಸೆ ಮಾಡಿ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳೋದು ಭಾರತಕ್ಕೆ ಇಷ್ಟ ಇರಲಿಲ್ಲ. ಜೊತೆಗೆ ಗಾಂಧೀಜಿ ಕೂಡ ಇದರಲ್ಲಿ ಆಸಕ್ತಿ ಇರಲಿಲ್ಲ. ಅಹಿಂಸಾ ಒಂದು ಹೋರಾಟ ನಡಿಬೇಕಾಗಿತ್ತು. ಏನು, ಯಾವ ರೀತಿಯಾದಂತಹ ಅಹಿಂಸೆ? ನೋಡಿ, ಗಾಂಧೀಜಿಯ ಹೋರಾಟದ ಮೂಲಭೂತ ಆಶಯ ಅಹಿಂಸೆ. ಹಿಂಸೆಯನ್ನ ಮಾಡಿ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಹಿಂಸಾ ಮಾರ್ಗದ ಮುಖಾಂತರ ಸ್ವಾತಂತ್ರ್ಯ ಬರಬೇಕು ಅನ್ನೋದು ಒಂದು ಗಾಂಧೀಜಿಯವರ ನಿಲುವಾಗಿತ್ತು. ಸಶಸ್ತ್ರ ಬಲಪ್ರಯೋಗದ ವಿರುದ್ಧ ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ಮುಖಾಮುಖಿಯಾಗಬೇಕೆಂಬುದು ಗಾಂಧೀಜಿಯ ನಿಲುವಾಗಿತ್ತು. ಶಸ್ತ್ರಾಸ್ತ್ರಗಳನ್ನ ಬಳಸಿ ಸಾಕಷ್ಟು ಜನರನ್ನ ಕೊಲೆ ಮಾಡಿ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳೋದು ಅರ್ಥನೇ ಇಲ್ಲ. ನಾವು ಪಡ್ಕೊಳ್ಳುವಂತಹ ಸ್ವಾತಂತ್ರ್ಯ ಹೇಗಿರ್ಬೇಕು ಅಂದ್ರೆ ಶಾಂತಿಯುತವಾಗಿರ್ಬೇಕು, ಜೊತೆಗೆ ಅಹಿಂಸಾರಹಿತವಾಗಿರ್ಬೇಕು, ಜೊತೆಗೆ ಸತ್ಯಾಗ್ರಹವನ್ನ ಮಾಡೋದ್ರ ಮುಖಾಂತರ ನಾವು ಸ್ವಾತಂತ್ರ್ಯವನ್ನ ಪಡ್ಕೋಬೇಕೇ ಹೊರತು ಯಾವುದೇ ಒಂದು ಆಯುಧಗಳನ್ನ ಬಳಸಿ ಲಕ್ಷಾಂತರ ಜನರನ್ನ ಕೊಲೆ ಮಾಡಿ ಸ್ವಾತಂತ್ರ್ಯವನ್ನ ಪಡ್ಕೋಬಾರದು ಅನ್ನೋದು ಗಾಂಧೀಜಿಯವರ ಒಂದು ಪ್ರಮುಖ ಆಶಯವಾಗಿತ್ತು. ಸೊ ಸತ್ಯ, ಅಹಿಂಸೆ, ಉಪವಾಸವೆಂಬುದು ಮಾತೃತ್ವದ ಮಾಂತ್ರಿಕತೆಯ ಆಯುಧಗಳನ್ನ ಬಳಸಿ ಬ್ರಿಟಿಷರನ್ನ ಮಣಿಸಿದ್ದು ಗಾಂಧೀಜಿಯವರ ಹೋರಾಟದ ಚಾರಿತ್ರಿಕ ಸಂದೇಶ. ಮೇ ಬಿ ಯಾರೂ ಕೂಡ ಇಂತಹ ಮಹಾನ್ ವ್ಯಕ್ತಿ ಈ ತರ ಒಂದು ಸಂದೇಶನ ಕೊಟ್ಕೊಂಡು ಸ್ವಾತಂತ್ರ್ಯವನ್ನ ತಂದ್ಕೊಡ್ತಿರ್ಲಿಲ್ಲ ಅನ್ಕೋತೇನೆ. ಯಾಕಂದ್ರೆ ಸಾಕಷ್ಟು ಜನ ಹೋರಾಟ ಮಾಡಿದ್ರು, ಅವರೆಲ್ಲ ಲಕ್ಷಾಂತರ ಜನರನ್ನ ಬಲಿ ತಗೊಂಡ್ರು, ಅಲ್ಲಿ ಮುಗ್ಧ ಭಾರತೀಯರು ಕೂಡ ತಮ್ಮ ಪ್ರಾಣವನ್ನ ಬಿಟ್ಟಿದ್ರು. ಬಟ್ ಆದ್ರೆ ಇವರ ಹೋರಾಟ ಯಾವ ವ್ಯಕ್ತಿಗಳಿಗೂ ಕೂಡ ನೋವನ್ನ ಉಂಟು ಮಾಡಲಿಲ್ಲ. ಶಾಂತಿಯುತವಾದಂತಹ ಹೋರಾಟದ ಮುಖಾಂತರ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದ್ಕೊಟ್ರು. ಅದಕ್ಕೆ ಅಲ್ಲಿ ಹೇಳ್ತಾರೆ ಸತ್ಯ, ಅಹಿಂಸೆ ಮತ್ತು ಉಪವಾಸ ಈ ಮೂರೂ ಕೂಡ ಮಾತೃತ್ವದ ಮಾಂತ್ರಿಕತೆಯ ಆಯುಧಗಳು. ಅಂದ್ರೆ ನಮ್ಮ ಮಾತೃತ್ವ ಏನಿದೆ ಅದರ ಒಂದು ಆಯುಧಗಳು. ಮೀನ್ಸ್ ನಮ್ಮ ತಾಯ್ತನ ಏನಿದೆಯೋ, ನಮ್ಮ ಭಾರತ ಮಾತೆ ಏನಿದೆಯೋ ಅದಕ್ಕೆ ಪ್ರಮುಖವಾಗಿ ಸಿಗ್ಬೇಕು, ನ್ಯಾಯ ಸಿಗ್ಬೇಕು ಅಂದ್ರೆ ಈ ಮೂರು ಅಸ್ತ್ರಗಳನ್ನ ಗಾಂಧೀಜಿ ಅವರಲ್ಲಿ ಬಳಸ್ತಾ ಹೋದ್ರು. ಹಾಗಾದ್ರೆ ಮುಂದೆ ಏನಾಯ್ತು? ನೆಕ್ಸ್ಟ್ ಮತ್ತೊಂದ್ರ ಬಗ್ಗೆ ತಿಳ್ಕೊಳಕ್ ಹೋಗೋದಾದ್ರೆ ಹಿಂದೂ ಮತ್ತು ಮುಸ್ಲಿಂ ಏಕತೆ. ಗಾಂಧೀಜಿ ಅವರಿಗೆ ಗೊತ್ತಿದ್ದು, ಗಾಂಧೀಜಿ ಒಂದು ಮಾತು ಹೇಳ್ತಾ ಇದ್ರು, ಎಲ್ಲಿ ತನಕ ಹಿಂದೂ ಮತ್ತು ಮುಸ್ಲಿಂ ಭಾರತದಲ್ಲಿ ಇರ್ತಾರೋ ಅಲ್ಲಿ ತನಕನೂ ಕೂಡ ಭಾರತ ಭದ್ರವಾಗಿರುತ್ತೆ. ಜೊತೆಗೆ ಭಾರತ ಸ್ವಾತಂತ್ರ್ಯವನ್ನ ಪಡ್ಕೋಬೇಕು ಅಂದ್ರೆ ಹಿಂದೂ ಮತ್ತು ಮುಸ್ಲಿಮಲ್ಲಿ ಏಕತೆ ಇರಲೇಬೇಕು ಅನ್ನೋದು. ಸೊ ಮುಂದೆ ಅದು ಸ್ವಲ್ಪ ಬದಲಾವಣೆ ಆಗುತ್ತೆ, ಬಂಗಾಳದ ವಿಭಜನೆ ಆಗುತ್ತೆ, ಹಿಂದೂ ಮತ್ತು ಮುಸ್ಲಿಮರನ್ನ ಬ್ರಿಟಿಷರು ಬೇಕು ಅಂತಾನೆ ಒಡೆದು ಆಳುವಂತಹ ನೀತಿಯನ್ನ ಪರಿಚಯಿಸಿ ಆ ಹಿಂದೂ ಮತ್ತು ಮುಸ್ಲಿಮರನ್ನ ಬೇರ್ಪಡಿಸ್ತಾರೆ. ಆದರೂ ಕೆಲವೊಂದು ಸಲ ಹಿಂದೂ ಮತ್ತು ಮುಸ್ಲಿಮರು ಒಂದುಗೂಡ್ತಾರೆ. ಕೊನೆಗೆ 1947 ಆಗಸ್ಟ್ 15 ಹಿಂದೂ ಮತ್ತು ಮುಸ್ಲಿಮರು ವಿಭಾಗವಾಗಿ ಭಾರತ ಮತ್ತು ಪಾಕಿಸ್ತಾನ್ ಎಂಬ ಎರಡೂ ದೇಶಗಳ ಉಗಮಕ್ಕೆ ಕಾರಣ ಆಯ್ತು ಅನ್ನೋದನ್ನ ನಾವಲ್ಲಿ ನೋಡ್ಬೋದು. ನೋಡಿ, ಹೇಳ್ತಾರೆ ಅಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಏಕತೆ ಇಲ್ಲದಿದ್ದರೆ ಭಾರತ ಸ್ವಾತಂತ್ರ್ಯ ಸಾಧಿಸುವುದು ಮತ್ತು ಭವಿಷ್ಯದಲ್ಲಿ ರಾಷ್ಟ್ರವಾಗಿ. ನೋಡಿ, ಗಾಂಧೀಜಿ ಆಗ್ಲೇ ಹೇಳಿದ್ರು, ಭವಿಷ್ಯ ಅಂದ್ರೆ ಮುಂದಿನ ಭವಿಷ್ಯದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಒಗ್ಗಟ್ಟಿಲ್ಲ ಅಂದ್ರೆ ಸಾಕಷ್ಟು ಸಂಕಷ್ಟಗಳು ದೊರ್ತವೆ. ಇವತ್ತು ಆಗ್ತಾ ಇರೋದೇ, ಭಾರತ ಪಾಕಿಸ್ತಾನಿಯರಿಗೆ ಭಾರತವನ್ನ ಕಂಡ್ರೆ ಆಗ್ತಾ ಇಲ್ಲ, ಹಿಂದೂಗಳಿಗೆ ಮುಸ್ಲಿಂ ಕಂಡ್ರೆ, ಮುಸ್ಲಿಮರಿಗೆ ಹಿಂದೂಗಳನ್ನ ಕಂಡ್ರೆ ಆಗ್ತಾ ಇಲ್ಲ. ನೋಡಿ, ಅವ್ರು ಹೇಳಿದ್ರು ಭವಿಷ್ಯದಲ್ಲಿ ರಾಷ್ಟ್ರವಾಗಿ ಬಾಳುವುದು ಕಷ್ಟ, ಅದಕ್ಕೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಏಕತೆ ಬೇಕು ಅನ್ನೋದು ಗಾಂಧೀಜಿಯ ಒಂದು ಪ್ರಮುಖ ಅಂಶ ಆಗಿತ್ತು. ಈ ಹಿನ್ನೆಲೆಯಲ್ಲಿ 1919, ಇಸ್ ವೆರಿ ಇಂಪಾರ್ಟೆಂಟ್, ಖಿಲಾಫತ್ ಚಳವಳಿ ನಡೀತಾ ಇರುತ್ತೆ. ಈ ಖಿಲಾಫತ್ ಚಳವಳಿಗೆ ಕಾಂಗ್ರೆಸ್ ಸಂಘಟನೆಯಿಂದ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಗಾಂಧೀಜಿಯವರು ಈ 1919 ಖಿಲಾಫತ್ ಚಳವಳಿಯಲ್ಲಿ ಮುಸಲ್ಮಾನರ ಪರವಾಗಿ ಹೋರಾಟಕ್ಕೆ ನಿಂತುಕೊಳ್ಳೋದ್ರ ಮುಖಾಂತರ ಮುಸ್ಲಿಮರನ್ನ ತನ್ನ ಕಡೆ ಸೆಳೆದುಕೊಳ್ಳುತ್ತಾರೆ. ಹಿಂದೂ ಮತ್ತು ಮುಸ್ಲಿಮರ ಏಕತೆಯನ್ನ ಸಾಧಿಸಿದಂತಹ ಒಂದು ಚಳುವಳಿ ಅಂದ್ರೆ 1919ರ ಖಿಲಾಫತ್ ಚಳುವಳಿ ಅಂತ ನಾವು ಕರೀಬಹುದು. ನೆಕ್ಸ್ಟ್ ಮುಂದೆ ಏನಾಯ್ತು ನೋಡಿ. ಹಾಗಾದ್ರೆ ಅಸಹಕಾರ ಚಳುವಳಿಯನ್ನ ಪ್ರೇರೇಪಿಸಿದ ಅಂಶಗಳು ಅಥವಾ ಸನ್ನಿವೇಶಗಳು, ನಾನು ಹೇಳಿದೆ ಅಸಹಕಾರ ಚಳುವಳಿ, ಸಹಕಾರವನ್ನ ಕೊಡೋದೇ ಇರುವಂತಹ ಚಳುವಳಿಗಳು ಯಾವ್ದ್ಯಾವ್ದು? ಮೊದಲನೇದು, ಇಟ್ಸ್ ವೆರಿ ಇಂಪಾರ್ಟೆಂಟ್, ಭಾರತದ ಇತಿಹಾಸದಲ್ಲಿ ಭಾರತೀಯರನ್ನ ಒಂದು ಘೋರ ದುರಂತಕ್ಕೆ ತಳ್ಳಿದಂತಹ ಒಂದು ಘಟನೆ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ. ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ. ಬ್ರಿಟಿಷ್ ಸರ್ಕಾರ ರೌಲಟ್ ಕಾಯ್ದೆಯನ್ನ ಮಾರ್ಚ್ 1919ರಂದು ಜಾರಿಗೆ ತಂದಿತ್ತು. ಇಟ್ಸ್ ವೆರಿ ಇಂಪಾರ್ಟೆಂಟ್. ರೌಲತ್ ಅನ್ನೋ ವ್ಯಕ್ತಿಯ ಹೆಸರಿನಲ್ಲಿ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ, ಅದೇ ರೌಲಟ್ ಆಕ್ಟ್ ಅಂತ ಕರೀತೇವೆ. ಅದು 1919 ಜಾರಿಗೆ ಬಂದಂತದ್ದು. ಆ ಮೂಲಕ ಭಾರತೀಯ ರಾಷ್ಟ್ರೀಯವಾದಿಗಳನ್ನ ನಿಯಂತ್ರಣವನ್ನ ಪ್ರಾರಂಭ ಮಾಡ್ತು. ಈಗ ಎಲ್ಲಾ ಕಡೆನೂ ಕೂಡ ಗಾಂಧೀಜಿಯವರ ಜೊತೆ ಸಾಕಷ್ಟು ರಾಷ್ಟ್ರೀಯವಾದಿಗಳು ಹೋರಾಟವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಹೋರಾಟವನ್ನ ಹೇಗಾದ್ರೂ ಮಾಡಿ ಶಮನ ಮಾಡಬೇಕು ಅನ್ನೋದು ಒಂದು ಬ್ರಿಟಿಷರಿಗೆ ಬೇಕಾದಂತಹ ವಿಷಯ ಆಗಿತ್ತು. ಸೊ ಅದಕ್ಕೆ ಬ್ರಿಟಿಷರು ಶಕ್ತಿಯಿಂದ ಆಗ್ಲಿಲ್ಲ ಅಂದ್ರೆ ಯುಕ್ತಿಯಿಂದನಾದ್ರೂ ಭಾರತೀಯರನ್ನ ಹೇಗಾದ್ರೂ ಮಣಿಸಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದಲ್ಲಾ ಒಂದು ಕಾನೂನುಗಳನ್ನ, ಕಾಯ್ದೆಗಳನ್ನ ಜಾರಿಗೆ ತರ್ತಾನೆ ಬಂದ್ರು. 1919ರಲ್ಲಿ ಜಾರಿಗೆ ತಂದಂತಹ ರೌಲತ್ ಕಾಯ್ದೆ ಅದರಲ್ಲಿ ಒಂದು ಪ್ರಮುಖವಾದಂತದ್ದು ಅನ್ನೋದನ್ನ ನಾವು ಹೇಳ್ಬೋದು. ಯಾಕೆ ಅದು ಪ್ರಮುಖವಾದಂತದ್ದು ಅಂತ ಹೇಳೋದಾದ್ರೆ ಅದರಲ್ಲಿ ಏನೆಲ್ಲಾ ವಿಷಯಗಳು ಇತ್ತು ಅನ್ನೋದನ್ನ ನಾವು ತಿಳ್ಕೊತಾ ಹೋದ್ರೆ ನೋಡಿ, ಈ ರೌಲತ್ ಕಾಯ್ದೆ ಅಡಿ ಯಾವುದೇ ವ್ಯಕ್ತಿಯನ್ನ ವಿಚಾರಣೆ ಇಲ್ಲದೆ ಬಂಧಿಸಿ ಕೋರ್ಟ್ನ ಮೂಲಕ ಅಪರಾಧಿ ಎಂದು ನಿರ್ಣಯಿಸಿ ಶಿಕ್ಷೆ ವಿಧಿಸಬಹುದಾಗಿತ್ತು. ನೋಡಿ ಎಂತ ಘೋರ ದುರಂತ. ಈ ಕಾಯ್ದೆಯಡಿ ಯಾವುದೇ ವ್ಯಕ್ತಿ, ಅದು ಬ್ರಿಟಿಷ್ ವ್ಯಕ್ತಿ ಅಲ್ಲ, ಭಾರತೀಯ ಯಾವುದೇ ವ್ಯಕ್ತಿ ಅವ್ನು ಕಾಣ್ತಾ ಇದ್ದಾನೆ, ಅವನೇನೋ ತಪ್ಪು ಮಾಡಿದ್ದಾನೆ ಅಂತ ನನ್ಗನಿಸ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅವನ್ನ ಕರ್ಕೊಂಡೋಗಿ ವಿಚಾರಣೆ ನಡೆಸ್ತೇನೆ, ಕಾನೂನಿನಲ್ಲಿ ಶಿಕ್ಷೆಯನ್ನ ವಿಧಿಸಬಹುದು ಅಂತ ಹೇಳಿ 1919ರ ಒಂದು ರೌಲತ್ ಕಾಯ್ದೆಯ ಪ್ರಮುಖ ಅಂಶ ಆಗಿತ್ತು. ಇದನ್ನ ಭಾರತೀಯರು ಒಪ್ಕೋಬೇಕಾಗಿತ್ತ? ಖಂಡಿತ ಇಲ್ಲ. ಗಾಂಧೀಜಿ ರೌಲತ್ ಕಾಯ್ದೆಯನ್ನ ವಿರೋಧಿಸುವ ಸಲುವಾಗಿ ಸತ್ಯಾಗ್ರಹ ಸಭಾ ಎನ್ನುವ ಸಂಸ್ಥೆಯನ್ನ ಸ್ಥಾಪಿಸಿ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ಇಲ್ಲ ಇಲ್ಲ, ಈ ಒಂದು ಕಾಯ್ದೆಯನ್ನ ನಾವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಾವ್ಯಾರು ಅಪರಾಧಿ ಸ್ಥಾನದಲ್ಲಿ ಇಲ್ಲ, ಆದ್ರೂ ಕೂಡ ನಮ್ಮನ್ನ ಅಪರಾಧಿಗಳನ್ನಾಗಿ ಮಾಡಿ ಶಿಕ್ಷೆಯನ್ನ ವಿಧಿಸೋದು ಅಷ್ಟೊಂದು ಸರಿಯಲ್ಲ ಅಂತ ಹೇಳಿ ಆ ಬ್ರಿಟಿಷರು ಜಾರಿಗೆ ತಂದಿದ್ದಂತಹ 1919ರ ರೌಲತ್ ಕಾಯ್ದೆಯನ್ನ ವಿರೋಧಿಸಿ ಗಾಂಧೀಜಿ ಸತ್ಯಾಗ್ರಹ, ಸತ್ಯವನ್ನ ಆಗ್ರಹಿಸುವಂತಹ ಒಂದು ಸಭೆಯನ್ನ ಅವರು ಜಾರಿಗೆ ತಂದ್ರು. ಆ ಸಭೆಯನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಅಲ್ಲಿ ಹೋರಾಟ ಪ್ರಾರಂಭ ಆಯ್ತು. ಬ್ರಿಟಿಷ್ ಸರ್ಕಾರವು ಪ್ರತಿಭಟನೆಗಳನ್ನ ದಮನಿಸಲು ನಿರ್ಧರಿಸಿ ಪಂಜಾಬಿನಲ್ಲಿ ಡಾಕ್ಟರ್ ಫಕ್ರುದ್ದೀನ್, ಡಾಕ್ಟರ್ ಸತ್ಯಪಾಲ ಮುಂತಾದವರನ್ನ ಬಂಧಿಸಲಾಗಿತ್ತು. ನೋಡಿ, ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ ಈ ಸತ್ಯಾಗ್ರಹ ಸಭದ ಪ್ರಮುಖ ರೂವಾರಿಗಳಾಗಿದ್ರು. ಜೊತೆಗೆ ಆ ಸತ್ಯಾಗ್ರಹ ಸಭೆಯಲ್ಲಿ ಗಾಂಧೀಜಿಗೆ ಸಹಾಯಕರಾಗಿದ್ರು. ಇದನ್ನ ಮನಗಂಡಂತಹ ಬ್ರಿಟಿಷರು ಪಂಜಾಬಿನಲ್ಲಿ ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲರನ್ನ ಕಾನೂನಿನ ಪ್ರಕಾರವಾಗಿ ಅವ್ರೇನ್ ಮಾಡಿದ್ರು, ಬಂಧಿಸಲಾಯಿತು. ಏನಂತ? ಅವ್ರ ಅಪರಾಧಿಗಳು, ಅವ್ರು ನಮ್ ಕಣ್ಣು ಕಾಣ್ತಾ ಇದಾರೆ, ಅವ್ರ ಅಪರಾಧಿಗಳು. ಅಲ್ಲೇ ಮೇಲೆ ಇತ್ತಲ್ಲ, ರೌಲತ್ ಕಾಯ್ದೆ ಪ್ರಕಾರ ವಿಚಾರಣೆ ಇಲ್ಲದೆ ಯಾವುದೇ ವ್ಯಕ್ತಿಯನ್ನಾದರೂ ಬಂಧಿಸಿ ಕೋರ್ಟ್ ನಲ್ಲಿ ಅವನಿಗೆ ಶಿಕ್ಷೆಯನ್ನ ಕೊಡ್ಬೋದಿತ್ತು. ಆ ಒಂದು ಕಾಯ್ದೆಯ ಮುಖಾಂತರ ಈ ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲರನ್ನ ಬಂಧಿಸಲಾಗಿತ್ತು. ಸೊ ಇದರ ವಿರುದ್ಧವಾಗಿ ಭಾರತೀಯರು ಈಗ ಚಳವಳಿ ಪ್ರಾರಂಭವಾಯಿತು. ಇದನ್ನ ವಿರೋಧಿಸಲು 1919, ವೆರಿ ಇಂಪಾರ್ಟೆಂಟ್, 1919 ಏಪ್ರಿಲ್ 13ರಂದು ಪಂಜಾಬಿನ ಅಮೃತಸರದ ಜಲಿಯನ್ ವಾಲಾ ಬಾಗ್ ನಲ್ಲಿ ಜನರು ಪ್ರತಿಭಟನೆ ಸೇರಿದ್ರು. ಇವತ್ತು ಕೂಡ ನಿಮ್ಗೆ ಅಮೃತಸರ ಪಂಜಾಬಿಗೆ ಹೋದ್ರೆ ಈ ಒಂದು ಜಲಿಯನ್ ವಾಲಾ ಬಾಗ್ ಅನ್ನೋದು ಒಂದು ಉದ್ಯಾನವನ. ಆ ಉದ್ಯಾನವನ ಇವತ್ತು ಕೂಡ ನಿಮ್ ಕಣ್ಣಿಗೆ ಗೋಚರ ಆಗುತ್ತೆ. ಅದು 1919 ಏಪ್ರಿಲ್ 13ರಂದು ನಡೆದಂತಹ ಒಂದು ಘೋರ ದುರಂತ ಅಂತ ನಾವ್ ಹೇಳ್ಬೋದು. ಏನ್ ಆಯ್ತು ಸರ್ ನೋಡಿ, ನಿಮ್ಗೆ ಚಿತ್ರ ಕಾಣ್ತಾ ಇದೆ. ಜಲಿಯನ್ ವಾಲಾ ಬಾಗ್ ಉದ್ಯಾನವನ ಹೇಗಿದೆ ಅಂದ್ರೆ ತುಂಬಾ ಎತ್ತರದ ಗೋಡೆಗಳು, ಸುತ್ತಲೂ ಕೂಡ ತುಂಬಾ ಎತ್ತರದ ಗೋಡೆಗಳಿದೆ. ಒಂದು ಮಹಾದ್ವಾರ ಇದೆ, ಆ ದ್ವಾರದ ಮುಖಾಂತರನೇ ಒಳಗಡೆ ಹೋಗ್ಬೇಕು, ಮತ್ತೆ ಹೊರಗಡೆ ಬರ್ಬೇಕಾದ್ರೆ ಮತ್ಯಾವ ಅನ್ಯ ಮಾರ್ಗಗಳು ಕೂಡ ಇರೋದಿಲ್ಲ. ಸೊ ಆ ಪ್ರಮುಖ ದ್ವಾರ ಏನಿತ್ತು ಅದ್ರ ಮುಖಾಂತರನೇ ಬರ್ಬೇಕಾಗಿತ್ತು. ಸತ್ಯಾಗ್ರಹಿಗಳು ಡಾಕ್ಟರ್ ಸತ್ಯಪಾಲ ಮತ್ತು ಫಕ್ರುದ್ದೀನನ್ನ ಬಂಧಿಸಿದ್ರು ಅಂತ ಹೇಳಿ ಬ್ರಿಟಿಷರ ವಿರುದ್ಧವಾದಂತಹ ಚಳುವಳಿಗಳನ್ನ ಕೈಗೊಳ್ಳಲು ಆ ಜಲಿಯನ್ ವಾಲಾ ಬಾಗ್ ಉದ್ಯಾನವನದಲ್ಲಿ ಸಂಘಟನೆಯನ್ನ ಸೇರ್ಕೊಂಡ್ರು. ಆದ್ರೆ ಇದಕ್ಕೂ ಮೊದಲೇ ಬ್ರಿಟಿಷ್ ಸರ್ಕಾರ पंजाब अमृतसरद सुत्तमुत्त ಯಾವುದೇ ರೀತಿಯಾದಂತಹ ಸಭೆ ಸಮಾರಂಭಗಳನ್ನು ಸೇರೋ ಹಾಗಿಲ್ಲ ಎಂಬ ಘೋಷಣೆಯನ್ನು ಹೊರಡಿಸಿತು. ಆದರೆ ಇದು ಮುಗ್ಧ ಭಾರತೀಯರಿಗೆ ತಿಳಿದಿರಲಿಲ್ಲ. ಅನಿರೀಕ್ಷಿತವಾಗಿ ಆ ಒಂದು ಭಾರತೀಯರು ಆ ಒಂದು ಜಲಿಯನ್ ವಾಲಾ ಬಾಗ್ ಉದ್ಯಾನದ ಒಳಗಡೆ ಹೋಗಿ ಸಭೆಯನ್ನ ನಡೆಸ್ತಾರೆ. ಆ ಸಭೆಯ ಪ್ರತೀಕವಾಗಿ ಸುಮಾರು ಜನ ಮುಗ್ಧ ಭಾರತೀಯರನ್ನ ಇಲ್ಲಿ ಬಲಿ ತೆಗೆದುಕೊಳ್ತು ಅನ್ನೋದನ್ನ ನೋಡಬಹುದು. ನೋಡಿ ಏನಾಯ್ತು ಅಂತ. ಆ ಪಂಜಾಬಿನ ಅಮೃತ್ಸರದ ಜಲಿಯನ್ ವಾಲಾ ಬಾಗ್ ನಲ್ಲಿ ಜನರು ಪ್ರತಿಭಟನೆಯ ಸಭೆ ಸೇರಿದ್ರು. ನೋಡಿ, ಲಕ್ಷಾಂತರ ಜನ ಇಲ್ಲಿ ಸಾವಿರಾರು ಜನರು ಪ್ರತಿಭಟನೆಯನ್ನ ಸೇರಿದ್ರೆ ನೆಕ್ಸ್ಟ್ ಏನಾಯ್ತು ನೋಡಿ. ಅಮೃತಸರದ ಸೈನ್ಯಾಧಿಕಾರಿ ಜನರಲ್ ಡಯಾರ್, ಇಟ್ಸ್ ವೆರಿ ಇಂಪಾರ್ಟೆಂಟ್, ಜನರಲ್ ಡಯಾರ್ ಜನರ ಮೇಲೆ 10 ನಿಮಿಷ ಹವ್ಯಾಹತ ಗುಂಡಿನ ದಾಳಿಯಿಂದ ಸುಮಾರು 380 ಜನ ಸತ್ತು, ಸಾವಿರಾರು ಜನ ಗಾಯಗೊಂಡರು. ಈ 380 ಜನ ಸತ್ರು ಅನ್ನೋದು ನಮ್ಮ ಅಂಕಿಅಂಶಗಳ ಆಧಾರದಲ್ಲ, ಬ್ರಿಟಿಷ್ ಸರ್ಕಾರ ಕೊಟ್ಟಂತಹ ದಾಖಲೆಗಳ ಪ್ರಕಾರ. ಆದ್ರೆ ಆ ಜಲಿಯನ್ ವಾಲಾ ಬಾಗ್ ದುರಂತದಲ್ಲಿ ಸತ್ತಂತಹ ಸಾವಿನ ಸಂಖ್ಯೆ ಸುಮಾರು ಎಷ್ಟೋ ಸಾವಿರ ಗಡಿಯನ್ನ ದಾಟಿತ್ತು ಅನ್ನೋದನ್ನ ನಾವಲ್ಲಿ ಹೇಳ್ಬೋದು. ಜನರಲ್ ಡಯಾರ್ ಸುಮಾರು 10 ನಿಮಿಷಗಳ ಕಾಲ ಆ ಸಭೆ ಸೇರಿದಂತಹ ಆ ಸಭೆಯ ಮೇಲೆ ಗುಂಡಿನ ಮಳೆಯನ್ನ ಸುರಿತಾನೆ. ಸೊ ಆ ಗುಂಡಿನ ಮಳೆಗೆ ಅಲ್ಲಿದ್ದಂತಹ ಮುಗ್ಧ ಭಾರತೀಯರು, ವಯಸ್ಸಾದವರು, ಮೀನ್ಸ್ ಆ ಏನು ಗೊತ್ತಿಲ್ಲದೆ ಇರುವಂತಹ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ತಮ್ಮ ಪ್ರಾಣವನ್ನ ಬಿಡಬೇಕಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಅವರ ಒಂದು ಅಂಕಿಅಂಶಗಳ ಕಾಲ ಕೇವಲ 380 ಜನ ಭಾರತೀಯರು ಸತ್ತಿದ್ದಾರೆ ಅನ್ನೋ ವಿಷಯವನ್ನ ಮಾತ್ರ ಬ್ರಿಟಿಷರು ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಇವತ್ತೂ ಕೂಡ ನೋಡ್ಬೋದು ನೀವು, ಅಮೃತ್ಸರದ ಒಂದು ಆ ಗೋಡೆಗಳಲ್ಲಿ ಆ ಜನರಲ್ ಡಯಾರ್ ಒಂದು ಆ ಗುಂಡಿನಿಂದ ಹೊಡೆದಂತಹ ಆ ಬುಲೆಟ್ ಏನಿದೆಯೋ ಅದರ ಒಂದು ಗುರುತು ಇವತ್ತೂ ಕೂಡ ಗೋಡೆಯ ಮೇಲೆ ಉಳಿದಿರೋದನ್ನ ನಮ್ಗೆ ಇತಿಹಾಸದಲ್ಲಿ ಕಾಣಿಸುತ್ತೆ. ನೀವು ಹೋದ್ರೂ ಕೂಡ ಇವತ್ತು ಕೂಡ ಅದನ್ನ ನೋಡ್ಕೊಂಡು ಬರ್ಬೋದು. ಆ ಒಂದು ಜನರ ಒಂದು ಸಾವಿನ ಒಂದು ಸುದ್ದಿ ಎಲ್ಲಾ ಕಡೆನೂ ಕೂಡ ಭಾರತದಲ್ಲಿ ಸ್ಪ್ರೆಡ್ ಆಯ್ತು. ಇದರಿಂದ ಗಾಂಧೀಜಿ ಸೇರಿದಂತೆ ಅನೇಕ ಭಾರತೀಯರು ಶೋಕತಪ್ತರಾದ್ರು. ಅಯ್ಯೋ, ಮುಗ್ಧ ಭಾರತೀಯರು ಸತ್ರಲ್ಲ ಅಂತ ಹೇಳಿ ಸಾಕಷ್ಟು ಶೋಕಿತರಾದ್ರು. ಆದ್ರೂ ಕೂಡ ತಮ್ಮ ತಾಳ್ಮೆಯನ್ನ ಕಳ್ಕೊಳ್ಳಿಲ್ಲ, ತಮ್ಮ ಶಾಂತಿ ಮಂತ್ರವನ್ನ ಅವರು ಬಿಡ್ಲಿಲ್ಲ. ಮುಂದೆ ಏನಾಯ್ತು ನೋಡಿ. ರವೀಂದ್ರನಾಥ ಟಾಗೋರ್ ಅವರು ತಮ್ಮ ನೈಟ್ಹುಡ್ ಪದವಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಹಿಂತಿರುಗಿಸಿದ್ರು. ವೆರಿ ವೆರಿ ಇಂಪಾರ್ಟೆಂಟ್. ರವೀಂದ್ರನಾಥ ಟಾಗೋರ್ ಅವರು ಯಾರು ಅಂತ ಗೊತ್ತಿದೆಯಾ? ರವೀಂದ್ರನಾಥ ಟಾಗೋರ್ ರಾಷ್ಟ್ರಗೀತೆಯನ್ನ ಬರೆದಂತವ್ರು. ಆ ರಾಷ್ಟ್ರಗೀತೆಯ ಒಂದು ನಾಯಕ ರವೀಂದ್ರನಾಥ ಟಾಗೋರ್ ನೈಟ್ಹುಡ್ ಪದವಿಯನ್ನ ಬ್ರಿಟಿಷರ ಕಾಲದಲ್ಲೇ ಪಡ್ಕೊಳ್ತಿರ್ತಾರೆ. ಅತ್ಯಂತ ಉನ್ನತವಾದಂತ ಪದವಿ. ಈ ಯಾವಾಗ ಮುಗ್ಧ ಭಾರತೀಯರು ಬಲಿ ಆದ್ರು ಅಂತ ಗೊತ್ತಾಗುತ್ತೋ ಇಮ್ಮಿಡಿಯೇಟ್ ಆಗಿ ಅವರು ನೈಟ್ಹುಡ್ ಪದವಿಯನ್ನ ಬ್ರಿಟಿಷರಿಗೆ ವಾಪಸ್ ಕೊಟ್ಬಿಡ್ತಾರೆ. ಬೇಡಪ್ಪ, ನಿಮ್ಮ ಪದವಿ ಕೂಡ ಏನೂ ಬೇಡ, ನಮ್ಗೆ ನಮ್ಮ ಭಾರತೀಯರಲ್ಲಿ ಸಾವಿನ ದವಡಿಯಲ್ಲಿ ಸಿಗಾಕೊಂಡಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಮುಗ್ಧ ಭಾರತೀಯರನ್ನ ಹತ್ಯೆಗೈದಂತಹ ಜನರಲ್ ಡಯಾರ್ ಭಾರತ ದೇಶದಿಂದ ಬೇರೆ ದೇಶ, ಅವರ ಒಂದು ಇಂಗ್ಲೆಂಡ್ ದೇಶಕ್ಕೆ ಅವನನ್ನ ವರ್ಗಾವಣೆ ಮಾಡಬೇಕು ಅಂತ ಆ ಒಂದು ಬ್ರಿಟಿಷರು ಒಂದು ಯೋಜನೆಯನ್ನ ಹಾಕೊಂಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಭಾರತದ ಕ್ರಾಂತಿಕಾರಿ ಅನ್ಸ್ಕೊಂಡಂತಹ ಉಧಮ್ ಸಿಂಗ್ ಅವನನ್ನ ಹತ್ಯೆ ಮಾಡ್ತಾನೆ. ಕೊನೆಗೆ ಅಂತಿಮವಾಗಿ ಜನರಲ್ ಡಯಾರ್ ತನ್ನ ಒಂದು ನಾಯಕತ್ವವನ್ನ ಕಳ್ಕೊಳ್ತಾನೆ, ತನ್ನ ಪ್ರಾಣವನ್ನ ಬಿಡ್ತಾನೆ. ಸಾವಿರಾರು ಜನರ ಪ್ರಾಣವನ್ನ ತಗೊಂಡಂತಹ ಈ ಡಯಾರ್ ತನ್ನ ಪ್ರಾಣವೂ ಕೂಡ ಕೊನೆಗೆ ಇಲ್ಲಿ ಹಾರಿ ಹೋಗುತ್ತಿಲ್ ಕಾಣ್ತಾ ಇರುವನು ಭಾರತದ ಒಂದು ಕ್ರಾಂತಿಕಾರಿ ಉಧಮ್ ಸಿಂಗ್. ಇಷ್ಟು ಅರ್ಥ ಆಗಿದೆಯಲ್ಲ? ಸೊ ಇದು ಅಸಹಕಾರ ಚಳವಳಿಗೆ ಪ್ರೇರೇಪಣೆ ನೀಡಿದಂತಹ ಒಂದು ಪ್ರಮುಖ ಅಂಶಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತಹ 2 ಪ್ರಶ್ನೆಗಳನ್ನ ನಿಮ್ಗೆ ಕೊಡಲಾಗುತ್ತೆ. ಸೊ ಅದನ್ನ ಉತ್ತರವನ್ನ ಬರ್ಕೊಡ್ಬೇಕು. ಮೊದಲನೇ ಪ್ರಶ್ನೆ ಹೀಗಿದೆ: ಗಾಂಧೀಜಿ ಅವರು ಡ್ಯಾಶ್ ರಲ್ಲಿ ಜನಿಸಿದರು. 2ನೇ ಪ್ರಶ್ನೆ: ಗಾಂಧೀಜಿಯವರ ಹೋರಾಟದ ಹತಂಸತ್ವದ ಸಾಧನಗಳಾವುವು? ಮತ್ತೊಂದ್ಸಲ, ಗಾಂಧೀಜಿಯವರ ಹೋರಾಟದ ಹತಂಸತ್ವದ ಸಾಧನಗಳಾವುವು? ಮುಂದಿನ ತರಗತಿಯಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರವನ್ನ ನೀವು ಬರ್ಕೊಂಡು ಬರ್ಬೇಕು. ಧನ್ಯವಾದಗಳು.